ಬಿಗ್ ಬಾಸ್ ಖ್ಯಾತಿಯ ಬಾಬಿಡಾಲ್ ನಿವೇದಿತಾ ಗೌಡ ಮತ್ತೆ ಸುದ್ದಿಯಾಗಿದ್ದಾರೆ. ಅವರು ಏನು ನಿಷೇಧಿತ ಕಿಕಿ ಡ್ಯಾನ್ಸ್ ಮಾಡಿದ್ದಾರೆ ಅನ್ನೋದು ಕೆಲವರ ಆರೋಪ. ಅದನ್ನು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ರಿಂದಾಗಿ ಸಾಕಷ್ಟು ಟೀಕೆಗಳು ಕೂಡ ಅದರಿಂದ ವ್ಯಕ್ತ ಆಗ್ತಾ ಇದೆ. ಜೊತೆಗೆ ಕೆಲವರು ಬೆಂಗಳೂರಿನಲ್ಲಿ ಪೊಲೀಸ್ ಠಾಣೆಗೆ ದೂರನ್ನು ಸಹ ದಾಖಲು ಮಾಡಿದ್ದಾರೆ. ಆದರೆ ಈ ವಿಚಾರದಲ್ಲಿ ನಿವೇದಿತಾ ಗೌಡ ಅವರು ಏನು ಹೇಳ್ತಾರೆ ಅವ್ರನ್ನೇ ಕೇಳೋಣ. ಮೇಡಮ್ ನಮಸ್ತೆ. ಮೇಡಮ್, ನಿನ್ನೆ ನೀವು ಏನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಿಕಿ ಡ್ಯಾನ್ಸ್ ಅಂತೇಳಿ ಅದನ್ನು ಅಪ್ಲೋಡ್ ಮಾಡಿದ ನಂತರ ಸಾಕಷ್ಟು ಟೀಕೆಗಳು ವ್ಯಕ್ತ ಆಗ್ತಾ ಇದೆ. ಯಾಕೆ ಹಂಗಾಯಿತು ಮತ್ತು ಅದರ ಅದು ಕಿಕಿ ಡ್ಯಾನ್ಸ್ ಮಾಡಬೇಕು ಅಂತ ನಿಮಗೆ ಸ್ಫೂರ್ತಿ ಏನು? ಆ್ಯಕ್ಚುಲಿ ಅದು ಒಂದು ಗ್ಲೋಬಲ್ ಚಾಲೆಂಜ್ ಅಷ್ಟೇ. ಅದ್ರ ನೋಡಿಕೊಂಡೇ ಮಾಡಿದ್ದು ಈ ಥರ ಬ್ಯಾನ್ ಆಗಿದೆ ಆ ಥರ ಈ ಥರ ಏನಾದ್ರು ಇದ್ದಿದ್ರೆ ಸರ್ ಡೆಫಿನೆಟ್ಲಿ ಮಾಡ್ತಾ ಇರಲಿಲ್ಲ. ಆ್ಯಂಡ್ ಮಾಡಿ ಓಕೆ ಈ ಥರ ಗೊತ್ತಾಯ್ತಲ್ಲ ಈ ಥರ ಆಗಿದೆ ಅಂತ ಇಮಿಡಿಯೇಟ್ಲಿ ಡಿಲೀಟ್ ಮಾಡಿದ್ದೀನಿ ಕೂಡ. ಸೊ ಹೇಗೆ ಅಪ್ಲೋಡ್ ಮಾಡ್ತೆ ಅದೇ ಥರ ಇಮಿಡಿಯೇಟ್ ಆಗೋ ಕೂಡ ಡಿಲೀಟ್ ಮಾಡಿದ್ದೀನಿ. ಬಟ್ ಯಾರು ಕೂಡ ಡಿಲೀಟ್ ಮಾಡಿದ್ದೀನಿ ಅನ್ನೋದು ಮಾತ್ರ ಹೈಲೈಟ್ ಮಾಡ್ತಿಲ್ಲ. ಮಾಡಿದೆ ಜಸ್ಟ್ ಮಿಸ್ಟೇಕ್ಸ್ನ ಎಷ್ಟು ಹೈಲೈಟ್ ಆಗ್ತಿದೆಯೋ ಅದರಿಂದ ರಿಯಲೈಸೇಷನ್ ಮಾತ್ರ ಹೈಲೈಟ್ ಆಗ್ತಿಲ್ಲ. ಐ ಹೋಪ್ ನೀವು ಅದನ್ನು ಹೈಲೈಟ್ ಮಾಡ್ತೀರಾ. ಮೇಡಮ್, ಅದು ಕಿಕಿ ಡ್ಯಾನ್ಸ್ ಸಾಕಷ್ಟು ಕಡೆ ನೀವು ನಿರ್ಬಂಧ ಮಾಡಿದ ರಿಸ್ಟ್ರಿಕ್ಟ್ ಮಾಡಿದ್ದಾರೆ, ಅದನ್ನು ಮಾಡೋಗಿಲ್ಲ ಅಂತೇಳಿ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅದು ಚರ್ಚೆ ಆಗ್ತಾ ಇತ್ತು. ಆದರೆ ಅದನ್ನು ಫಾಲೋ ಮಾಡಿದ್ದೀರಾ, ಅದನ್ನು ಹಿಂಬಾಲಿಸಿದ್ದೀರಾ ಅನ್ನೋದು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಟೀಕೆಗಳು ಬರ್ತಾ ಇದೆ. ಆ ಟೀಕೆ ಮಾಡ್ತೀರಿ, ಅವ್ರಿಗೆ ಏನು ಉತ್ತರ ಕೊಡ್ತೀರಿ? ನಾನು ಆ್ಯಕ್ಚುಲಿ ನೋಡಿರಲಿಲ್ಲ ಏನು ಟೀಕೆಗಳು ಬರ್ತಿದಂತ, ಬಿಕಾಸ್ ನಾನು ಅಲ್ಲಿ ಕಮೆಂಟ್ಸ್ ನೋಡಿದಾಗಲೂ ಕೂಡ ಏನೂ ಇರಲಿಲ್ಲ. ಸೊ ಇನ್ಫ್ಯಾಕ್ಟ್ ನೀವು ಈ ಥರ ಮೀಡಿಯಾದಿಂದ ಕಾಲ್ಸ್ ಬಂದ ಮೇಲೆ ಕೂಡ ಐ ಗಾಟ್ ಅನ್ ಓಕೆ ಮೇ ಬಿ ನೋಡ್ತಿರ್ತಾರೆ, ಅದರಿಂದ ನಾನು ಪ್ರಿಕಾಷನ್ಸ್ ತೊಗೊಂಡಿದ್ದೀನಿ, ಬೇರೆಯವ್ರು ತೊಗೊಳಲ್ವೇನು. ಸೊ ಯಾಕೆ ನಾನು ಯಾರಿಗೂ ಹೇಳಿಲ್ಲ, ನೀವು ಫಸ್ಟ್ ಆಫ್ ಆಲ್ ಮಾಡಿ ಅಂತಲೂ ಹೇಳಿಲ್ಲ. ಸೊ ಇನ್ ಕೇಸ್ ಯಾಕೆ ಅಂದ್ಬಿಟ್ಟು ಡಿಲೀಟ್ ಕೂಡ ಮಾಡಿದ್ದೀನಿ. ಸೊ ನೀ ಬೇರೆಯವ್ರಿಗೆ ಏನು ಹೇಳೋಕ್ಕಾಗಲ್ಲ, ಜಸ್ಟ್ ಡೋಂಟ್ ಡೂ ಇಟ್ ಅಷ್ಟೇ ಹೇಳ್ಬೋದು ಸರ್. ಓಕೆ, ನೀವು ಬಿಗ್ ಬಾಸ್ ಹೊರನಿಂದ ಹೊರಗಡೆ ಬಂದು ಸೆಲೆಬ್ರಿಟಿ ಆಗಿರುವಂಥವರು, ನಿಮ್ಮನ್ನು ಫಾಲೋ ಮಾಡುವಂಥ ಜನ ತುಂಬ ಜನ ಇರ್ತಾರೆ. ಹಾಗಾಗಿ ಸಾಮಾಜಿಕ ಜವಾಬ್ದಾರಿ ಕೂಡ ಇರುತ್ತೆ. ಹಾಗಾಗಿ ಅದು ನಿಮಗೆ ಕಿಕಿ ಡ್ಯಾನ್ಸ್ ಬಗ್ಗೆ ಮಾಹಿತಿ ಇರಲಿಲ್ವಾ ಹೇಗೆ ಅಂತ? ಆಸ್ ನಾನು ಆಗಲೇ ಹೇಳಿದ್ದೀನಿ, ಐ ಡೋಂಟ್ ನೋ, ನೋಡಿದ ತಕ್ಷಣ ಡಿಲೀಟ್ ಮಾಡಿದ್ದೀನಿ ಅಂತ. ಆ್ಯಂಡ್ ಸೆಲೆಬ್ರಿಟೀಸ್ ಆದ ತಕ್ಷಣ ಇಟ್ಸ್ ನಾಟ್ ಲೈಕ್ ಅವ್ರ ಮಿಸ್ಟೇಕ್ಸ್ ಮಾಡಲ್ಲ ಅಂತ, ದಿ ಡೂಟ್ ಮಿಸ್ಟೇಕ್ಸ್, ಅವ್ರ ಮಿಸ್ಟೇಕ್ಸಿಂದ ರಿಯಲೈಸ್ ಮಾಡ್ಕೋಬೇಕು. ಆ್ಯಂಡ್ ನಾನು ಹೇಳೋ ಹಾಗೆ ನಾನು ಪ್ರಿಕಾಷನ್ಸ್ ತೊಗೊಂಡೇ ಮಾಡಿರೋದು. ಆ್ಯಂಡ್ ಅದು ಡಿಲೀಟ್ ಕೂಡ ಮಾಡಿದ್ದೀನಿ. ಆ್ಯಂಡ್ ಇದ್ರ ಬಿಟ್ಟರೆ ಬೇರೆ ಏನು ಹೇಳೋಕ್ಕೆ ನನಗೆ ಗೊತ್ತಿಲ್ಲ, ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಷ್ಟೇ ಸರ್. ಮೇಡಮ್, ಇದ್ರ ವಿರುದ್ಧ ಬೆಂಗಳೂರಿನಲ್ಲಿ ಕೆಲವರು ಪೊಲೀಸ್ ಠಾಣೆಗೂ ಕೂಡ ದೂರು ದಾಖಲು ಮಾಡಿದ್ದಾರೆ, ಹೆಂಗೆ ಫೇಸ್ ಮಾಡ್ತೀರಿ? ಭಾಳ ಚಿಕ್ಕವರು, ವಯಸ್ಸಲ್ಲಿ ಚಿಕ್ಕವರು ಎಲ್ಲ ಇದ್ದಾರೆ, ಹೆಂಗೆ ಫೇಸ್ ಮಾಡ್ತೀರಿ ಅದನ್ನು? ಸರ್ ಅವ್ರಿಗೆ ಗೊತ್ತಿರಬೇಕು, ನೀವು ಹೇಳಿದ್ರಿ ನೀವು ಚಿಕ್ಕವರು ಅಂತ, ಚಿಕ್ಕ ಹುಡುಗಿ ನಾನೇನೋ ಮಿಸ್ಟೇಕ್ ಮಾಡಿಬಿಟ್ಟಿದ್ದೀನಿ, ಅವ್ರು ದೊಡ್ಡವರಲ್ವಾ, ಕ್ಷಮಿಸ್ಬಿಟ್ಟು ಓಕೆ ಅವ್ರು ಕೂಡ ಸ್ವಲ್ಪ ಯೋಚನೆ ಮಾಡಬೇಕಿತ್ತಲ್ಲ, ಹೇಗೆ ಚಿಕ್ಕ ಹುಡುಗಿ ಹೇಗೆ ಹ್ಯಾಂಡಲ್ ಮಾಡ್ತಾರೆ, ಒಂದು ಸ್ವಲ್ಪ ಬುದ್ಧಿ ಮಾತು ಹೇಳಿದರೆ ಕೇಳ್ತಿದ್ಲೇನೋ, ಅಥವಾ ಅದೇ ಬುದ್ಧಿ ಅಷ್ಟೊಂದು ರಿಸ್ಕ್ ತಗೊಂಡು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡೋ ಬದಲು ಆ ಹುಡುಗಿಗೆ ಸ್ವಲ್ಪ ಏನೋ ಹೇಳಿದಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಅದ್ರ ಬಗ್ಗೆ ಈ ಥರ ಮಾಡಬೇಡಿ ಅಂತ ಒಂದು ಅವಳೇ ಒಂದು ಪೋಸ್ಟ್ ಹಾಕಿ ಇದು ಮಾಡ್ಬೋದು ಅಂತಲ್ಲ, ಅದು ಕೂಡ ಮಾಡ್ಬೋದು. ದರ ನೀವೇನೇ ಒಂದು ವಿಷಯ ಕನ್ವೆ ಮಾಡಬೇಕಾದ್ರೂ ಕೂಡ ದರ ಟೂ ವೇಸ್, ಒಂದು ಅದೇ ಒಂದು ಪರ್ಸನ್ಗೆ ನೀವು ಇನ್ ಒಳ್ಳೆ ರೀತಿಯಿಂದನೂ ಹೇಳ್ಬೋದು, ನಾನೇ ಅಪ್ಲೋಡ್ ಮಾಡ್ತೀನಿ, ನಾನೇ ಹೇಳ್ತಿದ್ದೆ ಮಾಡಬೇಡಿ ಈ ಥರ, ನನಗೆ ಗೊತ್ತಾಗ್ದೇ ಮಾಡಿದ್ದೀನಿ ಮಾಡಬೇಡಿ ಅಂತ. ಬಟ್ ಅವ್ರು ಇನ್ನೊಂದು ರೂಟಲ್ಲಿ ಹೋಗಿ ಪೊಲೀಸ್ಗೆ ಕಂಪ್ಲೇಂಟ್ ಮಾಡಿ ಇದೆಲ್ಲ ಮಾಡಬೇಕು ಅಂದರೆ ಲೆಟ್ ದೆಮ್ ಡೂ ಇಟ್, ಲೆಟ್ ಗಾಡ್ ಬ್ಲೆಸ್ ದೆಮ್, ನೋ ಪ್ರಾಬ್ಲಮ್, ಅವರು ಚೆನ್ನಾಗೇ ಇರಲಿ, ಅವ್ರೇನು ಪಾಪ ಅವರು ಒಳ್ಳೇದು ಮಾಡ್ತಿದ್ದಾರೆ ಅಲ್ವಾ, ನಾನು ಅವ್ರನ್ನ ಕ್ವೆಶನ್ ಮಾಡಲ್ಲ, ನಾನೇನು ಹೇಳ್ತಿಲ್ಲ, ಅವ್ರು ಮಾಡ್ತಾರೆ ಮಾಡಲಿ, ನೋ ಪ್ರಾಬ್ಲಮ್, ದಿಸ್ ಇಸ್ ಮೈ ವೇ, ಲೆಟ್ ದಟ್ ಬಿ ದೇ ಅವರ್ ವೇ ಸರ್, ದಟ್ಸ್ ಆಲ್. ಕಳೆದ ಚುನಾವಣೆಯಲ್ಲಿ ನೀವು ಮತದಾರರ ಜಾಗೃತಿಗೆ ಏನು ಅಂಬಾಸಿಡರ್ ಆಗಿ ರಾಯಭಾರಿಯಾಗಿ ಮೈಸೂರು ಜಿಲ್ಲೆಯಲ್ಲಿ ಕೆಲಸ ಮಾಡಿದಂಥವ್ರು, ಒಂದು ಸಾಮಾಜಿಕ ಜವಾಬ್ದಾರಿಯನ್ನು ತೋರಿಸಿದಂಥವ್ರು, ಈಗಾಗಲೇ ಯೂತ್ಸ್ನಲ್ಲಿ ಸಾಕಷ್ಟು ಬ್ಲೂ ವೇಲ್ ಗೇಮ್ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ, ಮತ್ತು ಬ್ಲೂ ವೇಲ್ ಗೇಮ್ಗೆ ಮಕ್ಕಳುಗಳು ಬಲಿ ಆಗ್ತಾ ಇದ್ದಾರೆ. ಹಾಗಾಗಿ ಯೂತ್ಸ್ಗೆ ಮತ್ತು ಮಕ್ಕಳಿಗೆ ಮಾದರಿಯಾಗಿರಬೇಕು ಸೆಲೆಬ್ರಿಟಿಗಳು ಅಂತೇಳಿ ನಿರೀಕ್ಷೆ ಮಾಡ್ತಾರೆ. ಆದ ನಿಟ್ಟಿನಲ್ಲಿ ಏನು ಹೇಳ್ತೀನಿ ಸರ್, ನನಗೆ ನನ್ನ ವೋಟಿಂಗಲ್ಲಿ ನನ್ನ ರೈಟ್ಸ್ ಏನಂತ ಗೊತ್ತಿತ್ತು, ನಾನು ಗೊತ್ತಿತ್ತು ಓಕೆ ನಾನು ಇನ್ಫ್ಲುಯೆನ್ಸ್ ಮಾಡಬೇಕು ಅಂತ ಗೊತ್ತಿತ್ತು, ನನ್ನ ಜನಕ್ಕೆ ಹೇಳಿದ್ರೆ ಓಕೆ ದೇ ವಿಲ್ ಲಿಸನ್ ಅಂತ ಗೊತ್ತಿತ್ತು, ನಾನು ಅದನ್ನು ಮಾಡಿದೆ. ನೆಕ್ಸ್ಟ್ ಈ ಕಿಕಿ ಚಾಲೆಂಜ್ ನಾನು ಯಾರಿಗೂ ಹೇಳಿಲ್ಲ, ನೀವು ಮಾಡಿ ಅಂತ ನಾನು ಹೇಳಿಲ್ಲ, ನೀವು ಇದ್ರ ನಂತರ ಡ್ಯಾನ್ಸ್ ಮಾಡಿ ನಂತರ ಅದು ಮಾಡಿ ಅಂತ ಡೆಫಿನೆಟ್ಲಿ ನಾನು ಇನ್ಫ್ಲುಯೆನ್ಸ್ ಮಾಡಿಲ್ಲ. ನಾನು ನನ್ನ ಪಾಡಿ ನನ್ನ ಪ್ಯಾಷನ್ಗೋಸ್ಕರ ಮಾಡಿರೋದು, ಹಂಗಂತ ಸೆಲೆಬ್ರಿಟಿ ಆದ ತಕ್ಷಣ ಇಟ್ಸ್ ನಾಟ್ ಲೈಕ್ ನನಗೆ ಅದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಇಲ್ಲ, ಈವನ್ ಐ ಆಮ್ ಅ ನ್ಯೂ ಕಮರ್ ಓಕೆ, ನಾನು ನನ್ನ ಪ್ಯಾಷನ್ಗೋಸ್ಕರ ಮಾಡಿದ್ದು. ಆ್ಯಂಡ್ ವೆನ್ ಐ ಕಾಟ್ ಟು ನೋ ವಾಟ್ ಆರ್ ದ ಕಾನ್ಸಿಕ್ವೆನ್ಸಸ್, ಇದರಿಂದ ಏನೇನು ಆಗಬಹುದು ಅಂತ ತಕ್ಷಣ ನಾನು ಅದಕ್ಕೆ ಆ್ಯಕ್ಷನ್ ತೊಗೊಂಡೆ. ಐ ಡಿಲೀಟೆಡ್ ದ ವೀಡಿಯೋ ಇಮಿಡಿಯೇಟ್ಲಿ, ನಾನು ಡಿಲೀಟ್ ಅದನ್ನು ಆಕ್ಸೆಪ್ಟ್ ಮಾಡ್ತಿರಲ್ಲ ಅದನ್ನು ಡಿಲೀಟ್ ಮಾಡಿದೆ. ಸೊ ನಾನು ಅದೇನಾದ್ರು ಮಾಡಿರಲಿಲ್ಲ ಅಂದರೆ ಓಕೆ ಇಟ್ಸ್ ಮೈ ಫಾಲ್ಟ್, ನನಗೆ ಪನಿಷ್ಮೆಂಟ್ ಕೊಡ್ತೀರಾ ಏನೇ ಮಾಡಿದ್ರು ಇಟ್ಸ್ ಓಕೆ, ಐ ಆಮ್ ರೆಡಿ ಟು ಫೇಸ್ ಇಟ್. ಬಟ್ ನನಗೆ ಗೊತ್ತಾಗ್ತೇನೆ ಮಿಸ್ಟೇಕ್ ಮಾಡಿ ನಾನು ಆಕ್ಸೆಪ್ಟ್ ಮಾಡಿದ ಮೇಲೂ ಕೂಡ ಇಟ್ಸ್ ಲೈಕ್
ಟೂ ಮಚ್ ಡ್ರ್ಯಾಗಿಂಗ್ ಅಂತಾರಲ್ಲ, ಐ ಜಸ್ಟ್ ವಾಂಟ್ ಟು ಪುಟ್ ಅ ಫುಲ್ ಸ್ಟಾಪ್. ನೀವು ಸೆಲೆಬ್ರಿಟಿ ಆಗಿರ್ತಕ್ಕಂಥವ್ರು ಕ್ರೇಜಿ ಗರ್ಲ್ ಕೂಡ, ಈ ಇಶ್ಯೂಯಿಂದಾಗಿ ನಿಮ್ಮ ಮನಸ್ಸಿಗೆ ನೋವಾಯ್ತಾ ಹೇಗೆ ಅಂತ? ಯಾ ಸಿ, ಏನು ಸರ್, ಕಾಲೇಜ್ ಬಿಟ್ಟು ಮನೆಗೆ ಬಂದು ಈ ಥರ ಬೈಟ್ ಕೊಡ್ತಾ ಇದ್ದೀನಿ ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ನನಗೆ ಈ ಥರ ಆಗುತ್ತೆ ಅನ್ನೋ ಒಂದು ಐಡಿಯಾ ಇಲ್ಲ, ಏನಾಗುತ್ತೆ ಅಂತಲೂ ಐಡಿಯಾ ಇಲ್ಲ. ಇಟ್ಸ್ ಜಸ್ಟ್ ಫಾರ್ ನನಗೋಸ್ಕರ ಮಾಡ್ಕೊಂಡಿದ್ದು. ನಾನು ಯಾರಿಗೂ ಇವಾಗಲೂ ಹೇಳ್ತೀನಿ, ಪ್ರತಿಯೊಬ್ಬರು ಯಾರೇ ಸೋಷಿಯಲ್ ಮೀಡಿಯಾ ನೋಡ್ತಾ ಇಲ್ಲ ಅಥವಾ ನನ್ನನ್ನು ಫಾಲೋ ಮಾಡ್ತಿರೋದ್ರಲ್ಲಿ ನಾನು ಯಾರಿಗೂ ಅಡ್ವೈಸ್ ಮಾಡಲ್ಲ. ನೀವು ಈ ಥರ ಮಾಡಬೇಕು, ನೀವು ನನ್ನನ್ನು ಫಾಲೋ ಮಾಡಬೇಕು ಅಂತ ನಾನು ಯಾರಿಗೂ ಹೇಳಲ್ಲ, ಬಿಕಾಸ್ ಐ ಡೋಂಟ್ ಹ್ಯಾವ್ ರೈಟ್ಸ್. ಇವಿಷ್ಟು ನಿವೇದಿತಾ ಗೌಡ.